ಇವಾಗ ನಾರಾಯಣ ಆಶ್ರಮದಲ್ಲಿ ಬಂದು ನೆನ್ನೆ ಬಂದಿದ್ವಿ. ಇವತ್ತು ತಿಂಡಿ ಎಲ್ಲ ತಿಂದು ಪೂಜೆ ಎಲ್ಲ ಮಾಡಿ ಇವಾಗ ಒಂದು ಟ್ರಯಲ್ ಟ್ರಕ್ಕಿಂಗ್ ಹೊರಟಿದ್ದೀವಿ. ಅಕ್ಲಿಮಟೈಸೇಷನ್ ಆಗೋದಕ್ಕೆ ಟ್ರಯಲ್ ಟ್ರಕ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲೇ ಒಂದು ಟ್ರಕ್ಕಿಂಗಿಗೆ ಹೋಗ್ಬೇಕಂದ್ರೆ ಅಕ್ಲಿಮಟೈಸೇಷನ್ ಆಗಲೇಬೇಕು. ಅದಕ್ಕೋಸ್ಕರ ಇವಾಗ ಟ್ರಯಲ್ ಟ್ರಕ್ಕಿಂಗ್ ಹೊರಟಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ವೆದರ್ ಫುಲ್ ಇವತ್ತು ಕ್ಲಿಯರ್ ಆಗಿದೆ. ಬೆಳಗ್ಗೆ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು, ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ. ನೋಡೋಣ, ಲೆಟ್ಸ್ ಸಿ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಕೇರಳದಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ ಅವರೆಲ್ಲ. ಎಂಟು ಸಾವಿರದ 854 ಅಡಿ ಎತ್ತರದಲ್ಲಿ ಇವಾಗಲೇ ಬಂದಿದ್ದೀವಿ. ನಮಗೆ ಹೋಗಬೇಕಾಗಿರೋದು ಐ ಥಿಂಕ್ 14,000 ಫೀಟ್ ಹೈಟ್ ನಾವು ಹೋಗಬೇಕಾಗಿರೋದು. ಹೋಗ್ತಾ ಇದ್ದೀವಿ ಈಗ. ಇವರೊಬ್ಬರು ಕೇರಳದಿಂದ ಬಂದವರು ನೋಡಿ, ಬರೀ ಬರೀ ಅವ್ರೊಂದು ಪಂಚೆ ಒಂದು ಶಲ್ಯ ಹಾಕಿದ್ದಾರೆ ಅಷ್ಟೇ. ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆ್ಯಕ್ಚುಲಿ. 6 ತಿಂಗಳು ಬರೀ ಈ ಥರ ಟ್ರಕ್ಕಿಂಗ್ಗಳು ಯಾತ್ರೆಗಳನ್ನೇ ಮಾಡ್ತಾ ಇರ್ತಾರಂತೆ. ನಂತರ 6 ತಿಂಗಳು ಮಾತ್ರ ಕೆಲಸ, ಅವ್ರದ್ದೇ ಓನ್ ಕಂಪನಿ ಇದೆ ಅಂತ ಹೇಳಿದರು. ಸೊ ಅಷ್ಟು ಇದರಲ್ಲಿ ಬರೋರು ಇರ್ತಾರೆ. ಇಲ್ಲಿ ನೋಡಿ ನೇಚರ್ ಏನು ಸಖತ್ತಾಗಿದೆ ಅಂತ. ಭಯ್ಯ ಫೋಟೋಸ್ ಬೇಜೋಗೇನಾ? 3 ದಿನದಿಂದ ಫಸ್ಟ್ ಡೇ ಟ್ರಕ್ಕಿಂಗ್ ಇದು. ಇವ್ರದ್ದೆಲ್ಲ ಜೀವನ ನೋಡಿ ಇದೇ ಥರ ಇರುತ್ತೆ. ಎಲ್ಲ ಹೈಸ್ಕೂಲು ಅಥವಾ ಒಂದು 5th 6th ಓದಿ ಬಿಡ್ತಾರೆ ಏನೋ ಹೇಳ್ತಾ ಇದ್ದಾನೆ. ಕ್ಯಾ ಯೇ ರಾಸ್ತಾ ಅಭಿ ನೀಚೆ ಜಾನಾ ಹೈ ಯಾ ಉಪರ್ ಜಾನಾ ಹೈ? ಆಪ್ ಹೀ ಲೇ ಚಲೋ, ಆಪ್ ಹೀ ಕಾ ಮನ್ ಹೈ, ಆಪ್ ಕಿ ಮರ್ಜಿ. ಹಾ ಟಾಪ್ ಮೇ ಲೇ ಜಾವ್ ನಾ. ಹಾ ಹಾ ಜರೂರ್ ಜರೂರ್. ಹಾ ಅಭಿ ಜಾಯಂಗೆ. ನಾವೀಗ ಅಲ್ಲಿ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಂತೆ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೀ ಕುಲೆ ಹವಾ ಲೇತೆ ಹೋ? ಹಾ ಶುದ್ಧ ಹವಾ. ಹಾಂ ಇಸಿಲಿಯೇ ಆಪ್ ತೋ ಬಹುತ್ ಸ್ಟ್ರೆಂತ್ ಹೋತಾ ಹೈ. ಠೀಕ್ ಹೈ, ನಹೀ ಇಸಿಲಿಯೇ ಆಪ್ ಲೋಗೋ ಮೇ ಬಹುತ್ ಸ್ಟ್ರೆಂತ್ ಹೋತಾ ಹೈ ನಾ.
हमारे वहाँ तो बच्चों में भी बहुत बीमारियाँ होती है और इतना स्ट्रांग नहीं होते हैं बच्चे। अस्सी नब्बे किलो? अरे बाप रे, ताकत है। क्या क्या क्या? हाँ ठीक है। इतना बड़ा बड़ा पत्थर उठाते हैं। ನಂಗೆ ಸೆಕೆ ಆಗ್ತಿದೆ, ಬೇಗ ಬೇಗ ಬರ್ಬೇಕಂತೆ, ಸಾಡೆ ಬಾರ ಬಜೆ ತಕ್ಕ ಪಹಂಚನಾ ವಾಪೆ ಠೀಕ್ ಹೈ ಅವರಲ್ಲಿ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂದ್ರೆ, ಈ ಇಷ್ಟು ಸಣ್ಣ ಹುಡುಗ 80-90 ಕೆಜಿ ಈ ತರದ ಬಂಡೆ ನಾನು ಎತ್ತಬಲ್ಲೆ ಅಂತ ಹೇಳ್ತಾ ಇದ್ದಾನೆ. ಆರಾಮಾಗಿ ರೋಡಲ್ಲಿ ನಡ್ದಂಗೆ ನಡೀತಾ ಹೋಗ್ತಾ ಇದ್ದಾನ ಅವನು. ಟಾಪ್ ವ್ಯೂ ದೇಖನೆಗೆ ಲಿ ಮಿಲೇಗಾ ನಾ ಆಜ್? ಟಾಪ್ ವ್ಯೂ, ಟಾಪ್ ವ್ಯೂ. ಯ ಆಪ್ಕಿ ಮದರ್ ಹೈ? नमस्ते. नमस्ते. आप कहाँ जा रहे हैं? अभी टॉप काले घूमते आ रहे हैं. घूमने के लिए जा रहे हैं. अच्छा. आपका मदर टंग कौन सा है? भाषा? मातृभाषा हिंदी है ना? नेपाली नहीं बोलते हो? हाँ. प्योर पहाड़ी. प्योर पहाड़ी. हाँ नहीं, पहाड़ी जनों का भी कुछ अलग भाषा होती है ना? हाँ मैम, हमारे वहाँ बोलते हैं हिंदी है. एक जात होता है मैम. हाँ. एक भूटिया भाषा बोलेगा, एक वलन वाला भाषा चलता है. भूटिया और वलन. वलन. रुको. वाव, दिस इज जस्ट वाव. अस्टे हेलक साध्य. ಖಂಡಿತ ನಾನು ವಿಡಿಯೋದಲ್ಲಿ ಈ ಒಂದು ವ್ಯೂಗೆ ಜಸ್ಟಿಸ್ ಸಿಗ್ತಾ ಇಲ್ಲ, ಯಾಕೆಂದ್ರೆ ಕಣ್ಣಲ್ಲಿ ನೋಡಿದಷ್ಟು ನಾವು ಸೆರೆ ಹಿಡಿಯಕ್ಕಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ವ್ಯೂ ಮಾತ್ರ. ಅಲ್ಟಿಮೇಟ್ ವ್ಯೂ ಮಾತ್ರ. कहाँ पे? पार में. वो रास्ता दिखा रहा है ना, वो रोड है. रोड के उस पार नेपाल है. जो रोड है वही नेपाल है. वही नेपाल है. इंडिया अभी है नेपाल में नहीं है, अभी हम इंडिया में है. ये है नारायण आश्रम. हाँ नारायण आश्रम, वो नेपाल है उस पार. ये गांव का नाम पस्ती है. क्या है? पस्ती. पस्ती. वो नीचे जयपुर. नीचे जयपुर है. फिर आएगा पांगला मैम. पांगला. 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 आप जाओगे ऊपर वो नावी डांग डॉली का. हाँ. ये घूम जाओगे. हाँ. आप कहाँ से हो भैया? मैं गुटी का हूँ. गुटी. कहाँ पे गुटी? जहाँ धाचुला में बैठे थे ना मैम. आते समय 5-6 किलोमीटर पहले आपने वो देखा पानी का धरना? हाँ हाँ. हाँ वो मैम मेरा गाँव हुआ. वही आपका गांव है. आप कितने साल के हो? मैं 17.
17 साल का। आप यही काम करते हो? नहीं, मैं गाड़ी भी कभी कभार चलाता हूँ, कभी ऐसे ही भाई लोग के साथ आता हूँ। हाँ, हम तीन भाई हुए। तीनों भाई ऐसा ही है, यही काम करते हैं। भाई जॉब करता है। कहाँ पे? देहरादून में। देहरादून में? हाँ। और छोटा वाला भाई पढ़ाई करता है। पढ़ाई करता है। आपने पढ़ाई क्यों छोड़ दी? मैंने हाईस्कूल करके चला है। क्यों? सुनील नाम है ना? राहुल। भाई बड़े भाई का नाम रोहित, छोटे भाई का नाम लोहित। मोहित, राहुल, रोहित। हाँ, अवन हेल्ताने काड मनुष्यन निजवाद काड मनुष्यन ओम्मे आद्रू नोडिदिरा अंत। कहाँ पे मिलते हैं वो लोग? आपको खा नहीं जाते हैं वो? क्या बालू? हाँ, सुनी हूँ मैं। हाँ, बालू माल लगते हैं ना बालू के। हाँ, आपको छोड़े नहीं और हम बगले भी जाए ना मैं। हाँ, छोड़ देगा, लड़ सकते हैं। हाँ, जनता पकड़ के मैं हथियार होना चाहिए मैं हाथ में। हाँ, क्या हथियार होगा आपके साथ? अपना सुरक्षा के लिए। हाँ, देखते हैं ना मैं जंगल में लकड़ी का भी बनाते हैं। बंता पंता चली। हाँ 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 युधिष्ठिर, भीमा, अर्जुन, नकुल, सहदेव। ओहो, ढूंढे रे जाओ के दांडम पंजंदे संपीरे रे संपीरे रे संपीरे रे ढूंढे रे जाओ के दांडम पंजंदे संपीरे रे ढूंढे रे जाओ के दांडम पंजंदे संपीरे रे। ट्रायल ट्रैकिंग ಮುಗಿದಿದೆಗಾ ಆರಾಮಾಗಿ ಮಲ್ಕೊಂಡಿದ್ದೀವಿ. ಪ್ರಕೃತಿನ ನೋಡ್ತಾ ಇಷ್ಟು ಚೆನ್ನಾಗಿ ಮಲಗೋದಕ್ಕೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆರಾಮಾಗಿ ಮಲ್ಕೊಂಡಿದ್ದೀವಿ. ಗಣಪತಿ ಅಭೀಷ್ಟ ವರದ ಶ್ರೀಮಹಾಗಣಪತಿ ತಾರೆ ಫೂಲ ಸಬನಂ ತುಮಸೆ ಅಚ್ಚಾ ಕೌನ್ ಹಾ. पाउडर के बारे में सर, एक पाउडर वाला जाता है सर ड्यूटी में, वही वाला गाना गा रहा हूँ. सैनिक का दिना तू होली घर बना ओ याद आली तू मैं कि मेरे बिना ओ याद आली तू मैं कि मेरे बिना भूल का दिन मैं न जाऊं लो ते कहनी मैं देश घुमाऊं लो घुट घुट मत बाटुली लागे ओ याद आली तू मैं कि मेरे बिना गुकती लगोल लगायो जंगल कित दिए मैं की थंडर मंगल घुट घुट मत बाटुली लागिए ओ याद आली तू मैं कि मेरे बिना ओ याद आली तू मैं कि मेरे बिना. वेरी नाइस भैया. Happy birthday to you, happy birthday to you, happy birthday to you, may God bless you, may God bless you, may God bless you, happy birthday to you.
ಇವಾಗ ಎಲ್ಲರೂ ಮೇಲ್ಗಡೆ ಬಂದು ರೀಚ್ ಆಗಿದ್ದೀವಿ. ಸೊ ಎಲ್ಲರೂ ಅವ್ರದ್ದು ಒಪಿನಿಯನ್ ಹೇಳ್ತಾರೆ ಹೇಗನ್ನಿಸ್ತು ಅಂತ. ಅಕ್ಕ ಹೇಗನ್ನಿಸ್ತು? ಹಾ, ಎಲ್ರದ್ದು ಒಂದೇ ಸತಿ ಹೇಳ್ತೀರಾ? ಓಕೆ ಹೇಳಿ, ಹೇಗನ್ನಿಸ್ತಾ ಇದೆ ಇಲ್ಲಿ ಬಂದು? ಹಾ, ವೆರಿ ನೈಸ್. ನೇಚರ್ ನೇಚರ್ ನೋಡಿ, ನಾಳೆ ಹೋಗೋ ಹೋಪ್ಸ್ ಇದೆಯಾ ನಿಮ್ಗೆ ಆದಿ ಕೈಲಾಶ್? ಡೆಫಿನೆಟ್ಲಿ ಅಲ್ವಾ? ಯೆಸ್ ಯೆಸ್. ಗುಡ್, ಎಲ್ರು ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ವೆರಿ ನೈಸ್, ಥ್ಯಾಂಕ್ ಯು. ಇವರು ಆದಿ ಕೈಲಾಶ್ ಟ್ರಕ್ ನ ಓನರ್. ಆದಿ ಕೈಲಾಶ್ ಟ್ರಕ್ ಆರ್ಗನೈಸರ್. ನಾಗೇಂದ್ರ ಕುದಿಯಾಲ್ ಅಂತ ಹೇಳ್ಬಿಟ್ಟು. ನೀವು ಆದಿ ಕೈಲಾಶ್ ಏನಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಹಿಲ್ ಬಿ ದೇರ್ ಇನ್ ಡಾಚುಲಾ, ರೈಟ್? ಯಾ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇವರ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಇವ್ರು ಎಲ್ಲಿರ್ತಾರೆ ಅನ್ನೋದೆಲ್ಲವನ್ನ ಲೊಕೇಶನ್ ಅನ್ನ ಹಾಕಿರ್ತೀನಿ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ನಿನ್ನೆ ನಮ್ಗೆ ಆಕ್ಚುಲಿ ಪರ್ಮಿಟ್ ಸಿಗ್ತಾ ಇರಲಿಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ. ಸೊ ಇವರೇ ಪೊಲೀಸ್ ಹತ್ರ ಎಲ್ಲ ಮಾತಾಡಿ ಫುಲ್ ನಮ್ಗೆ ಇಲ್ಲಿ ತನಕ ಬರೋದಕ್ಕೆ, ಆಶ್ರಮ ಮುಟ್ಟೋದಕ್ಕೆ ಇವರೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಆಪ್ ಲೋಗ ವೆಲ್ಕಮ್ ಹೈ. ಆಪ್ ಲೋಗ ಹಮಾರೆ ಟ್ರೆಕ್ ಆದಿಕಲಾ ಟ್ರೆಕ್ ಮೇ ಆಯೇ. ಹಮಾರೆ ಕ್ಯಾ ಕಹತೆ ಟ್ರೆಕ್ ಕಾ ನಾ ಆದಿಕಲಾ ಟ್ರೆಕ್ ಹೈ. ಮೈ ಆದಿಕಲಾ ಟ್ರೆಕ್ ಕಾ ಓನರ್ ನಗೇಂದ್ರ ಸಿಂಗ್ ಗುಟಿಯಾಲ್ ಔರ್ ಹಮಾರೆ ಸಾಥ್ ಮೇ ಮಾಮಾ ಹೈ ಮೇರೇ ಲಕ್ಷ್ಮಣ್ ಸಿಂಗ್ ಗುಟಿಯಾಲ್. ಹಮ್ ದೋನೋ ಪಾರ್ಟ್ನರ್ ಹೈ ಆದಿಕಲಾ ಟ್ರೆಕ್ ಕೆ. ಮೈ ಆದಿಕಲಾ ಯಾತ್ರಾ ಕರವಾತೇ ಹೈ. ಬಹುತ್ ಸೇ ಲೋಗ ಆದಿಕಲಾ ಯಾತ್ರಾ ಪತಾ ನಹೀ ಹೈ ಹಿಂದೂ ಮೇ ನಾ, ತೋ ಬಹುತ್ ಕಮ್ ಲೋಗ ಆದಿಕಲಾ ಯಾತ್ರಾ ಕರ ಪಾತೇ ಹೈ. ಹಮ್ ಲೋಗ ಚಾಹತೇ ಹೈ ಕಿ ಆದಿಕಲಾ ಯಾತ್ರಾ ಅಧಿಕ ಸೇ ಅಧಿಕ ಮಾತ್ರಾ ಮೇ ಆಯೇ. पिथौरागढ़ आदिकला पिथौरागढ़ डिस्ट्रिक्ट के धारचूला से इसकी यात्रा शुरुआत होती है और वहाँ से आप लोगों का परमिट सब बनता है. कभी आप लोग आना चाहते हो आगे फ्यूचर में तो हमें कांटेक्ट करिए, हमें बताइए, तो हम आपको वहाँ से पास बनवा देंगे, हम आप लोग यात्रा करवा लेंगे. आदिकला कुटी इंडिया के लास्ट बॉर्डर कुटी, उसके बाद आता है आदिकला लास्ट विलेज. और आदि कैलाश यात्रा के साथ एक ओम पर्वत है, उसके दर्शन भी साथ साथ होते हैं, वो भी हम ही करवाते हैं. इसलिए आप सभी का वेलकम, आइए हमें कांटेक्ट करिए आदि कैलाश ट्रैक के माध्यम से, हम लोग आपको फुल सपोर्ट के साथ अच्छी तरह यात्रा करवाएंगे. धन्यवाद. आदि कैलाश और मानस सरोवर के बीच में अंतर क्या है, डिफरेंस क्या है? क्योंकि लोग बोलते हैं कि दोनों ट्रैक सेम है. आदि कैलाश ट्रैक और मानस सरोवर ट्रैक सेम नहीं है. लोग कहते हैं कि मानसरोवर का आधा हिस्सा आदि कैलाश है. हाँ, लेकिन ये चीज सच हो सकता है. पूरी तरह हमें भी पता नहीं है कि क्या है इसका फुल रीजन, लेकिन कहते हैं, हम भी मानते हैं चलो, क्योंकि चाइना बॉर्डर और आदि कैलाश, जो आदि कैलाश है वो चाइना बॉर्डर में ही है. क्या पता दोनों पहाड़ मिलते हो कहीं, हमने देखा तो नहीं है, लेकिन अलग अलग है दोनों आदि कैलाश होने को. तो मानसरोवर चाइना में है, चाइना तिब्बत में, आदि कैलाश हमारे इंडिया उत्तराखंड उत्तराखंड में है. ಇವಾಗ ಇಳಿತಾ ಇದ್ದೀವಿ. ಟ್ರಕ್ಕಿಂಗ್ ಟ್ರಯಲ್ ಟ್ರಕ್ಕಿಂಗ್ ಇವತ್ತಿಂದ ಮುಗ್ದಿದೆ. ಆಲ್ಮೋಸ್ಟ್ 12:00 ಆಗಿದೆ. ಇವಾಗ ಇಳಿತಾ ಇದ್ವಿ. ಮೇನ್ ಆಗಿ ಏನು ಅಂತ ಹೇಳಿದ್ರೆ, ಹತ್ತದಕ್ಕಿಂತ ಇಳಿಯೋದು ತುಂಬ ಕಷ್ಟ. ಇಳಿಬೇಕಾದ್ರೆ ಎಲ್ಲರಿಗೂ ಕಾಲ್ ಟ್ವಿಸ್ಟ್ ಆಗೋದು, ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ಇಳಿತಾ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ತುಜಕು ಬುಲಾಯೆ ರೇ ಮುಸಾಫಿರ್ ಮೇರೇ ಉತ್ತರಾಖಂಡ್ ಮೇ बादलों के ओढ़ के ओढ़नी वादियां गीत सुनाए मीठे मीठे मेरे उत्तराखंड में. अरे पिजोरे पिजोरे मेरे पहाड़ को, अरे पिजोरे पिजोरे मेरे पहाड़ को,
उठा पानी ठंडो पानी। वेरी नाइस। डाली डाली फूलों की तुझको बुलाए रे मुसाफिर मेरे उत्तराखंड में। बादलों के ओढ़ के ओढ़नी वादियां गीत सुनाए मीठे मीठे मेरे उत्तराखंड में। मेरे उत्तराखंड में, मेरे उत्तराखंड में, मेरे उत्तराखंड में। डाली डाली फूलों की लाइगा मुक्सी बर्ता देवी तुझको बुलाए रे सक्सेसफुली कंप्लीट आ गई दाई मेरे उत्तराखंड में। ರೆಸ್ಕ್ಯೂ ಮಾಡೋದಿಕ್ಕೆ ನಮ್ಮ ಮಿಲಿಟರಿ ಎಲ್ಲ ಬಂದಿದ್ದಾರೆ ಇಲ್ಲಿ. ಇಷ್ಟು ಜನ ನೋಡಿ, ಇಷ್ಟು ಜನ ಬಂದಿದ್ದಾರೆ ಅಂತ. ಫುಲ್ಲು ರೋಡ್ ಬ್ಲಾಕ್ ಆಗಿದೆ, ಅದಕ್ಕೋಸ್ಕರ ಬಂದಿದ್ದಾರೆ ಇಷ್ಟು ಜನ. ಇವಾಗ ಮತ್ತೆ ಥರ್ಡ್ ಡೇ ನಾವು ಹೋಗಕ್ ಆಗ್ಲಿಲ್ಲ, ಸೊ ಹೀಗಾಗಿ ಇಲ್ಲಿ ಕಿಚನ್ ಗೆ ಬಂದ್ವಿ ಕಾಫಿ ಕುಡಿಯಕ್ಕೆ ಟೀ ಕುಡಿಯಕ್ಕೆ ಅಂತ ಬಂದ್ವಿ. ಅವಾಗ ಅವರು ನಮ್ಗೆ ಆಪಲ್ ಎಲ್ಲ ತಂದ್ಕೊಟ್ರು, ಆಪಲ್ ತಿನ್ನಿ ಅಂತ. ಆಮೇಲೆ ಹೇಳಿದ್ರು ಒಂದ್ ವಿಷಯ, ನಮ್ಮ ಇವತ್ತು ಸೈನಿಕರು ಊಟಕ್ಕೆ ಬರ್ತಾ ಇದಾರಂತೆ ಇಲ್ಲಿಗೆ ಆಶ್ರಮಕ್ಕೆ. ಸೊ ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಏನು ಮಾಡಕ್ ಆಗಲ್ಲ, ಅಟ್ ಲೀಸ್ಟ್ ಇದನ್ನಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕುತ್ಕೊಂಡು ಇವಾಗ ಆನಿಯನ್ ಕಟ್ ಮಾಡ್ತಾ ಇದೀವಿ ಅಡುಗೆಗೆ ಅಲ್ವಾ. ಇವತ್ತು ಹೋಗಕ್ ಆಗಿಲ್ಲ ನಮ್ಗೆ, ಅದನ್ನಾದ್ರೂ ಮಾಡೋಣ. ಹೌದು, ನಾಳೆ ಹೋಗ್ತೀವಿ ನಾವು, ಖಂಡಿತ ಹೋಗ್ತೀವಿ. ಆದ್ರೆ ನಾವು ಹೋಗ್ಬೇಕು ಅನ್ನೋದಕ್ಕೋಸ್ಕರನೇ ಅವ್ರಲ್ಲಿ ಕಷ್ಟ ಪಡ್ತಾ ಇದಾರಲ್ವಾ, ಅದಕ್ಕೋಸ್ಕರ ರೋಡ್ ಎಲ್ಲ ಬ್ಲಾಕ್ ಆಗಿದೆ. ಅದನ್ನೆಲ್ಲ ಕ್ಲಿಯರೆನ್ಸಿಗೋಸ್ಕರನೇ ಮಿಲಿಟರಿ ಸೈನ್ಯರು ಬಂದಿದೆ, 80 ಜನ ಬಂದಿದ್ದಾರೆ. ಹೌದು, 80 ಜನ ಬಂದಿದ್ದಾರೆ. ಮತ್ತ ಅವರು ಊಟ ತಿಂಡಿ ಎಲ್ಲವನ್ನ ಬಿಟ್ಟು ನಾವು ಒಂದು ಯಾತ್ರೆ ಮಾಡ್ಬೇಕು ಅಂತ ಅವ್ರು ಇಲ್ಲಿ ಅಷ್ಟು ಕಷ್ಟ ಪಡ್ತಾರೆ. ಸೊ ಹೀಗಾಗಿ ನಾವು ಅವರಿಗೋಸ್ಕರ ಈ ಒಂದ್ ಸಣ್ಣ ಕೆಲಸವನ್ನ ಮಾಡ್ತಾ ಇದೀವಿ. ಸೋ ಹ್ಯಾಪಿ, ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಯಾಕಂದ್ರೆ ಪಾಪ ನಮ್ಗೆ ಚೆನ್ನಾಗಿ ಅಡುಗೆ ಮಾಡಾಕ್ತಾ ಇದಾರೆ ಈ 2 ದಿನದಿಂದ. ಯಾರು ಮಾಡ್ತಾ ಇರೋದು ಅಂದ್ರೆ ನಮ್ಮ ಅಮ್ಮಾಜಿ. ಹಾಯ್, ನಮ್ ರಾಣಿಯರು ಎಲ್ರು ನೋಡಿ. ನಾನು ಈಗ ಚಹಾ ಮಾಡಿ ಕೊಡ್ತಾ ಇದ್ದೀನಿ. ಚಹಾ ಮಾಡಿ ಕೊಡ್ತಾ ಇದ್ದೀನಿ. ಹಾ, ನೀವೆಲ್ಲರೂ ಕುಡಿದು ಸಂತೋಷದಿಂದ ಮತ್ತೊಮ್ಮೆ ಆಶ್ರಮಕ್ಕೆ ಬನ್ನಿ. ನೋಡಿ ಇಲ್ಲಿಗ್ ಬಂದು ಕೂಡ ಇವರು ಮಹಾರಾಜ್ಜಿ ನಮಸ್ತೆ. ಹಾ, ಇವರೆಲ್ಲರ ಜೊತೆ 3 ದಿನ ಇದ್ದಿದ್ದು ನಮ್ಗೆ ಒಳ್ಳೆ ಮನೆಯವ್ರ ತರ ಆಗೋಗಿತ್ತು. ಇವರು ಸಖತ್ ಖುಷಿಯಾಗಿತ್ತು, ತುಂಬಾ ಖುಷಿಯಾಗಿತ್ತಲ್ವಾ, ಇಲ್ಲಿ ಒಳ್ಳೆ ಮನೆ ತರನೇ ಇದೆ. ನಿಜ, ಹೌದು, ಹೆಲ್ದಿ ಫುಡ್ ಮಾಡ್ತಾರೆ. ಮಾಜಿ ಅಬ್ ಕಿತ್ನೆ ಸಾಲ ಸೇರ ರೇ ಯಹಾಂ ಪೆ? ಮುಜೆ ಯಹಾಂ ಪೆ ಜೋ ಹೈ 15 ಸಾಲ ಹೋ ಗಯಾ. 15 ಸಾಲ ಹೋ ಗಯಾ. 15 ವರ್ಷದಿಂದ ಅವರು ಅವ್ರ ಮನೆಯವರು ಇಬ್ರು ಕೂಡ ಇಲ್ಲೇ ಇರ್ತಾ ಇದಾರೆ. ಅವ್ರ ಮನೆಯವರೇ ಇಲ್ಲಿ ಮ್ಯಾನೇಜರು, ಅವ್ರ ಹಸ್ಬೆಂಡು. ಅವರ ಮಕ್ಕಳು ಇಬ್ರು ಕೂಡ ಒಳ್ಳೊಳ್ಳೆ ಪೋಸ್ಟಿಗೆ ಕಳಿಸಿದ್ದಾರೆ. ಅವರ ಮಗನ ಹತ್ರ ಆಲ್ ಓವರ್ ಇಂಡಿಯಾದಲ್ಲಿ ಅತಿ ದೊಡ್ಡದಾದಂತಹ ಡ್ರೋನ್ ಇದೆ. ಮಗಳನ್ನ ಆಪ್ಕಿ ಭೇಟಿ ದೆಹರಾದೂನ್ ಹೈ. ಹಾ, ಮೈಕ್ರೋಬಯಾಲಜಿಯಲ್ಲಿ MSc ಫೈನಲ್ ಇಯರ್ ಆಗಿದ್ದಾರೆ. ಇವ್ರು ಬನ್ನಿ ನೋಡಿ ಈಗ. ದೀದಿ ಹಾಯ್ ತಗೋಲೋ.
ಹಾಯ್ ಆಪ್ಕಾ ನಾಮ್ ತು ಬೋಲೋ ಕಲಾವತಿ ಕಲಾವತಿ ಇವರು ಅಷ್ಟೇ ಇಲ್ಲಿ ನಮ್ಗೆ ಒಳ್ಳೊಳ್ಳೆ ಅಡಿಗೆ ಎಲ್ಲ ಮಾಡಿ ಚಪಾತಿ ಮಾಡಿದ್ದು ಇವ್ರೇನೆ ದಪ್ಪ ದಪ್ಪ ಚಪಾತಿ ಮಾಡಿ ತಿನ್ಸಿದ್ರು ನಮ್ಗೆ ಚೆನ್ನಾಗಿತ್ತು ಇಲ್ಲೊಂಥರ ಖುಷಿ ಆಗ್ತಾ ಇದೆ ಬದನೆಕಾಯಿ ನಮ್ಮಲ್ಲಿ ಎಷ್ಟು ಸಣ್ಣ ಸಣ್ಣದಿರುತ್ತೆ ಇವ್ರದ್ದು ನೋಡಿ ಬದನೆಕಾಯಿಗಳಿದು ಬದನೆಕಾಯಿ ಹೆಂಗಿದೆ ಅಂತ ಹಾವ್ ಹಾವ್ ಇದ್ದಂಗಿದೆ ಒಳ್ಳೆ ಬದನೆಕಾಯಿ ಅಂದರೆ ಫ್ರೆಂಡ್ಸ್ ನೋಡಿದ್ರಲ್ಲ ಮೂರು ದಿನ ಆದರೂ ಕೂಡ ನಮಗೆ ಇನ್ನೂ ಕೂಡ ಹೋಗೋಕ್ಕಾಗಿರಲಿಲ್ಲ ಸೊ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಥ್ರಿಲ್ಲಿಂಗ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಳಿದ್ದೀನಿ ಸೊ ಹೀಗಾಗಿ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಖಂಡಿತವಾಗ್ಲೂ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ಬಾಯ್ ಥ್ಯಾಂಕ್ ಯು